ಆಟೋ ಪಾರ್ಕಿಂಗ್ ವಿಚಾರಕ್ಕೆ ನಡೆದಂತಹ ಗಲಾಟೆ, ಅಕ್ಕಪಕ್ಕದ ಮನೆಯವರ ನಡುವೆ ನಡೆದಿರತಕ್ಕಂಥ ಗಲಾಟೆ, ಇದು ದೊಡ್ಡ ಮಟ್ಟದ ಹೊಡೆದಾಟ ಬಡಿದಾಟಕ್ಕೆ ಕಾರಣವಾಗಿದೆ. ನಮ್ಮ ಮನೆ ಮುಂದೆ ಯಾಕೆ ಆಟೋವನ್ನು ನಿಲ್ಲಿಸಿದ್ರಿ ಅಂತ. ವಿಚಾರಕ್ಕೆ ನಡೆದಿರ್ತಕ್ಕಂಥ ಗಲಾಟೆ, ಇದು ಅಕ್ಕಪಕ್ಕದವರ ಮನೆಯವರ ನಡುವೆ ಗಲಾಟೆ ಆದರೂ ನೂರಾರು ಜನ ಸೇರ್ಬಿಟ್ಟಿದ್ದಾರೆ ಈ ಗಲಾಟೆನಲ್ಲಿ. ಕುಮಾರ್ ಮತ್ತು ಸೈಯದ್ ಎಂಬುವರ ಮಧ್ಯೆ ಘರ್ಷಣೆಯಾಗಿದೆ, ಬಳಿಕ ಗ್ಯಾಂಗ್ಗಳ ನಡುವೆ ಕೂಡ ಘರ್ಷಣೆಯಾಗಿದೆ, ಮಹಿಳೆಯರ ಮೇಲೂ ಗುಂಪಿನಿಂದ ಹಲ್ಲೆ ಆಗಿದೆ. ಪ್ರಗತಿಪುರ ಕೆ ಎಸ್ ಲೇಔಟ್ನ ಪ್ರಗತಿಪುರದಲ್ಲಿ ನಡೆದಿರತಕ್ಕಂಥ ಘಟನೆ ಇದು. ನಿನ್ನೆ ರಾತ್ರಿ 8 ಗಂಟೆ ಸುಮಾರಿಗಾಗಿರೋ ಗಲಾಟೆ, ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಈ ಘಟನೆ ಸಂಬಂಧ ಮೂವರ ಬಂಧನ ಕೂಡ ಈಗ ಆಗಿದೆ. ಸಣ್ಣ ಪುಟ್ಟ ಗಲಾಟೆಗಳು ಅಕ್ಕಪಕ್ಕದ ಮನೆಗಳಲ್ಲಿ ನಡೀತಾ ಇರುತ್ತವೆ. ನಮ್ಮ ಮನೆ ಮುಂದೆ ಯಾಕೆ ಗಾಡಿ ನಿಲ್ಲಿಸ್ತೀರಿ, ಹಾಗೆ ಹೀಗೆ ಅಂತ, ಇದನ್ನು ಹಾಗೆ ಅಂತ ಅಂದ್ಕೋಬಹುದಾಗಿತ್ತು. ಬಟ್ ಇಷ್ಟು ಜನ ಬಂದಿದ್ದು ಎಲ್ಲಿಂದ? ಆ ಗಾಯಾಳುಗಳು ಪಬ್ಲಿಕ್ ಟಿವಿ ಜೊತೆ ಮಾತನಾಡ್ತಾ ಹೇಳ್ತಾರೆ, ಯಾವಾಗ ನಾವು ಮಾತಾಗ ಮಾತಾಯ್ತು ಅವನು ಓಡೋಗಿ ಮಸೀದಿಯಿಂದ ಜನರನ್ನು ಕರ್ಕೊಂಬಂದ್ಬಿಟ್ಟ, ಯಾರು ಆ ಸೈಯದ್ ಅನ್ನೋನು ಅಂತ ಗಾಯಾಳುಗಳು ಮಾಡ್ತಿರೋ ಆರೋಪ, ಗಾಯಾಳುಗಳು ಮಾಡ್ತಾ ಇರೋ ಆರೋಪ. ಆಗ್ತಾನೆ ನಮಾಜ್ ಮುಗಿದಿತ್ತು, ಈತ ಓಡೋಗಿ ಎಲ್ಲರನ್ನೂ ಕರ್ಕೊಂಬಂದು ಎಲ್ಲರ ಮೇಲೂ ದಾಳಿ ಮಾಡಿದ್ದಾರೆ, ಅಂದರೆ ಹೊಡೆದಿದ್ದಾರೆ. ಅಂದರೆ ಕುಮಾರ್ ಮೇಲೆ, ಕುಮಾರ್ ಅವರ ವೈಫು, ಕುಮಾರ್ ಅವರ ಮಗಳು 10th standard ಇವತ್ತು ಎಕ್ಸಾಮ್ಗೆ ಹೋಗ್ಬೇಕು ಆ ಮಗು, ಆ ಮಗು ಮೇಲೆ, 5 ವರ್ಷದ ಮಗು ಮೇಲೆ ಹಲ್ಲೆ ಮಾಡಿದ್ದಾರೆ. ಅಂದರೆ ಇವ್ರ ಉದ್ದೇಶ ಏನಾಗಿತ್ತು ಹಾಗಾದರೆ? ಬರೀ ಪಾರ್ಕಿಂಗ್ ವಿಚಾರಕ್ಕೆ ಗಲಾಟೆ ನಡೆಯುತ್ತೆ ಅನ್ನೋದಾದರೆ ಓಕೆ, ಆ 5 ವರ್ಷದ ಮಗು ಮೇಲೆ ಇವ್ರು ಹಲ್ಲೆ ಮಾಡಿದ್ದಾರೆ ಅಂತಂದರೆ ಇದರ ಉದ್ದೇಶ, ಇದರ ಹಿಂದಿನ ಉದ್ದೇಶ ಏನು? ಅಷ್ಟು ಜನ ಅಲ್ಲಿಗೆ ಬಂದು ಸೇರೋದಕ್ಕೆ ಕಾರಣ ಏನು? ಇದೇನಾದರೂ ಪ್ರೀ ಪ್ಲ್ಯಾನ್ಡಾ? ಈ ರೀತಿಯಾದಂತಹ ಅನುಮಾನಗಳು ಮೂಡುತ್ತೆ. ಈಗಾಗಲೇ ಕುಮಾರಸ್ವಾಮಿ ಲೇಔಟ್ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಈ ಘಟನೆ ಸಂಬಂಧ ಮೂವರನ್ನು ಬಂಧಿಸಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಇದೆ. ಹಾಸ್ಪಿಟಲ್ನಲ್ಲಿ ಗಾಯಾಳುಗಳು ಟ್ರೀಟ್ಮೆಂಟನ್ನು ತಗೋತಾ ಇದ್ದಾರೆ. ಸುಕುಮಾರ್ ಅಂತಕ್ಕಂಥವ್ರು ಮನೆ ಹತ್ರ ಆಟೋ ನಿಲ್ಲಿಸ್ದ ಅಷ್ಟೇ, ನಾನು ಮನೆಯವ್ರಿಗೆ ಫೋನ್, ಯಾಕೋ ಇಲ್ಲಿ ನಿಲ್ಲಿಸಿದ್ಯಾ ಇಷ್ಟೇ ಅಂದಿದ್ದ. ಅವನ್ನ ಕರೆಕ್ಟ್ ಗೇಟ್ ಎದುರುಗಡೆ ಇರೋ ಬರ್ತೀನಿ ನಿನಗೆ ಅಂದ್ಬಿಟ್ಟು ಕೀ ಆಟೋ ಬಿಟ್ಬಿಟ್ಟು ಓಡ್ತಾ ಇದ್ದ. ನಮ್ಮ ಮನೆಯವರು, ನನ್ನ ಅಂದಿ ಮಗ, ಅವನೇನೋ ಬಿಟ್ಬಿಟ್ಟು ಓಡ್ತಿದ್ದಾನೆ ನೋಡು ಇಡಿಯೋ ಇಡಿಯೋ ಅಂತ ನಮ್ಮ ಮನೆಯವ್ರು ಅಂದರು. ಅದಕ್ಕೆ ಅವನು ಸ್ಟ್ರೈಟ್ ಹೋಗಿ ರೈಟ್ ಸೈಡ್ ಹೋದ್ರೆ ಮಸೀದಿ ಇದೆ, ಇಷ್ಟು ಜನನ ಕರ್ಕೊಂಡು ಬಂದಿದ್ದಾನೆ. ಬಂದ ತಕ್ಷಣನೇ ನಮ್ಮ ಮನೆಯವ್ರನ್ನ, ನನ್ನ ಅಂದಿ ಮಗನ, ಅವ್ರಿಗೂ 3 ಜನ ಪಟ ಪಟ ಅಂತ ಹೊಡಿತಾ ಇದ್ದಾರೆ. ನಾನು ಇರ್ರಿ ಇರಿ ಅಂದ್ರೆ ಹಿಂಗೆಲ್ಲ, ನಾಳೆ ಎಸ್ ಎಲ್ ಸಿ ಎಕ್ಸಾಮ್ ಹುಡುಗಿಗೆ, ಮಗು ಚಿಕ್ಕ, ನಾಳೆ ಎಕ್ಸಾಮ್ ಪರೀಕ್ಷೆ ಬರೀಬೇಕು ಹುಡುಗಿ, ನೋಡಿಲ್ಲ ಮಗು ಮನೆಯಲ್ಲಿದೆ, ಬರೀ 5 ವರ್ಷದ ಮಗು ಅದು, ಅದಕ್ಕೂ ಹೊಡೆದಿದ್ದಾರೆ ಎಲ್ಲ ಹುಡುಗಿ ಹಿಂಗೆ ಒಳಗಡೆ ನುಗ್ಗಿ ಇನ್ನೊಂದು ಹುಡುಗಿನ ಯಾರು ಅಕ್ಕಪಕ್ಕದವ್ರು ಯಾರು ಸಹಾಯಕ್ಕೆ ಬರ್ಲಿಲ್ಲ, ಯಾರು ಬರ್ಲಿಲ್ಲ. ನಮ್ಮ ಮಾವ ಆಟೋ ನಿಲ್ಲಿಸಿದ್ರು, ಪಕ್ಕದಲ್ಲಿ ಒಬ್ಬ ಆಟೋ ನಿಲ್ಲಿಸಿದ, ನಮ್ಮ ಮಾವ ಎತ್ತು ಅಂದ್ರು, ಅವನು ಬ್ಯಾಡ್ ವರ್ಡ್ಸ್ ಅಲ್ಲಿ ಹಿಂದಿ ಏನೋ ಅಂದ, ಹಿಂದಿ ರೋಡ್ ಅಪ್ಪಿದೆ ಮೇಲೆ ಹೋದ, ಮೇಲೆ ಹೋಗ್ಬಿಟ್ಟು ನಮ್ಮ ಮಾವ ನಿಂತ್ಕೊಳ್ಳೋ, ಯಾಕೆ ಹಿಂಗೆ ಮಾತಾಡ್ತೀಯ, ಗಾಡಿ ಎತ್ತು ಅಂದಿದ್ವಿ ಅಂದ್ರು. ಅವರು ನಾರ್ಮಲ್ ಆಗಿ ಆಟೋ ಏನಕ್ಕೆ ನಿಲ್ಲಿಸಿಯಾ ಅಂತ ಕೇಳಿದ್ದಾರೆ. ನಾರ್ಮಲ್ ಆಗಿ ಕೇಳ್ಬೇಕಂದ್ರೆ ಏನಾಗಿದೆ ಅಂದ್ರೆ ಅವರು ಓಕೆ, ಇದು ಗಾಯಾಳುಗಳೆಲ್ಲ ಆಡ್ತಾ ಇರ್ತಕ್ಕಂಥ ಮಾತು. ಈ ಮಾಹಿತಿಯನ್ನು ಇವರು ಪೊಲೀಸರಿಗೂ ಕೊಟ್ಟಿದ್ದಾರೆ. ಅಷ್ಟೇ ಆಗಿದ್ದು. ಸುಕುಮಾರ್ ಮತ್ತು ಸೈಯದ್ ಅಕ್ಕಪಕ್ಕದ ಮನೆಯವರು, ಕುಮಾರ್ ಮನೆ ಮುಂದೆ ಸೈಯದ್ ಬಂದು ಆಟೋ ನಿಲ್ಲಿಸಿಬಿಟ್ಟಿದ್ದಾನೆ, ಯಾಕಪ್ಪ ನಿಲ್ಲಿಸಿದೀಯ ಆಟೋನ, ತೆಗಿ ನಮ್ಮ ವೆಹಿಕಲ್ಸ್ ತೆಗಿಯೋಕ್ಕಾಗಲ್ಲ ಅಂದ ತಕ್ಷಣ ಇವರು ಬರ್ತೀನಿ ಅಂತ ಹೇಳಿ ಆತ ಓಡೋಗಿ ಅಲ್ಲೆಲ್ಲೋ ಆ ರೋಡಿನ ಕೊನೆಯಲ್ಲಿ ಒಂದು ಮಸೀದಿ ಇತ್ತಂತೆ, ಅಲ್ಲಿ ಹೋಗ್ಬಿಟ್ಟು ಇಷ್ಟು ಜನರನ್ನ ಕರ್ಕೊಂಬಂದ ಅಂತ ಅವ್ರು ಹೇಳ್ತಿರೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡಿತಾ ಹೋಗೋಣ. ಮೂರ್ತಿ, ಅಕ್ಕಪಕ್ಕದ ಮನೆಗಳಲ್ಲಿ ಈ ಥರ ಪಾರ್ಕಿಂಗ್ ವಿಚಾರಕ್ಕೆ ಸಣ್ಣ ಪುಟ್ಟ ಗಲಾಟೆಗಳಾಗುತ್ತೆ, ನಿಜ ಇಲ್ಲ ಅಂತಲ್ಲ, ಆದರೆ ದೃಶ್ಯದಲ್ಲಿ ಕಂಡುಬರ್ತಾ ಇರತಕ್ಕಂಥ ಇಷ್ಟು ಜನ ಅಲ್ಲಿ ಸೇರಿದ್ದು ಹೆಂಗೆ,
ಆಮೇಲೆ ತೀರಾ 5 ವರ್ಷದ ಮಗುಗೂ ಹೊಡೆದಿದ್ದಾರೆ ಅಂತಂದ್ರೆ ಇವರ ಇಂಟೆನ್ಷನ್ ಏನಾಗಿತ್ತು, ಇದೇನಾದ್ರು ಪ್ರೀ ಪ್ಲಾನ್ಡ್ ಅಂತ. ಅರವಿಂದ, ನಿನ್ನೆ ಸಂಜೆ ಸುಮಾರು 7 ಗಂಟೆ ಸುಮಾರಿಗೆ ಈ ಒಂದು ಏರಿಯಾ KS ಲೇಔಟ್ನ ಈ ಒಂದು ಮನೆಯೊಂದರ ಮುಂದೆ ಅಪರಿಚಿತ ವ್ಯಕ್ತಿ ಅಂದರೆ ಪಕ್ಕದ ಮನೆಯವರ ಅಳಿಯ ಆತ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಸೈಯದ್ ಅಂತೇಳಿ ಆತ ಇದೇ ಜಾಗದಲ್ಲಿ ಆಟೋವನ್ನು ಪಾರ್ಕಿಂಗ್ ಮಾಡ್ತಾನೆ. ಆಗ ಎದುರು ಮನೆಯವರು, ಯಾಕೆ ಇಲ್ಲಿ ಆಟೋವನ್ನು ಪಾರ್ಕ್ ಮಾಡ್ತಿದ್ದೀರಿ, ತೆಗೀರಿ, ನಮ್ಮದು ಆಟೋ ಬರುತ್ತೆ ಅನ್ನೋ ನಿಟ್ಟಿನಲ್ಲಿ ಹೇಳಿದ್ದಾರೆ. ಅಷ್ಟಕ್ಕೆ ಆತ ಅಲ್ಲಿದ್ದಂತಹ ಕೀಯನ್ನು ಆಟೋವನ್ನು ಅಲ್ಲೇ ಬಿಟ್ಟು ಇಲ್ಲಿಂದ ಸುಮಾರು 200 ಮೀಟರ್ ಮೇಲೆ ಹೋದ್ರೆ ಒಂದು ಮಸೀದಿ ಇದೆ, ಅಲ್ಲೆಲ್ಲ ಕೂಡ ಆಗ್ತಾನೆ ನಮಾಜನ್ನು ಮುಗಿಸಿ ಎಲ್ಲ ಹೊರಗೆ ಬಂದಿದ್ದರು. ಆ ಸಂದರ್ಭದಲ್ಲಿ ಏಕಾಏಕಿ ಅಲ್ಲಿದ್ದಂಥವ್ರನ್ನ ಸುಮಾರು 40-50 ಜನನ ಕರೆತಂದರು. ಆ ಸಂದರ್ಭದಲ್ಲಿ ಪ್ರಶ್ನೆ ಮಾಡದಂಥ ಮನೆಯ ಮಾಲೀಕರು ಕುಮಾರ್ ಅವ್ರ ಮೇಲೆ ಅಲೆಯನ್ನು ನಡೆಸಿದ್ದಾರೆ. ಅವ್ರನ್ನ ಬಿಡಿಸ್ಕೊಳ್ಳೋದಕ್ಕೆ ಅಂತೇಳಿ ಬಂದಂತಹ ಅವರ ಪತ್ನಿಯ ಮೇಲೆ ಅಲೆಯನ್ನು ನಡೆಸಲಾಗಿದೆ, ಮತ್ತು ಅವರ ಮಕ್ಕಳ ಮೇಲೆ ಅಲೆಯನ್ನು ನಡೆಸಲಾಗಿದೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗಿದೆ. ಈ ಸಂಬಂಧ ನಿನ್ನೆ ಸುಕುಮಾರ್ KS ಲೇಔಟ್ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ರು. ಈ ರೀತಿ ಸುಮಾರು ಅನ್ಯ ಕೋಮಿನ ದುಷ್ಕರ್ಮಿಗಳು ಈ ರೀತಿಯಾಗಿ 30-40 ಜನ ಏಕಾಏಕಿ ಬಂದು ಅಲೆಯನ್ನು ನಡೆಸಿದ್ರು, ಪಾರ್ಕಿಂಗ್ ವಿಚಾರಕ್ಕೆ ಗಲಾಟೆಯನ್ನು ತೆಗೆದು ಅಲೆಯನ್ನು ನಡೆಸಿ ಹೆಂಡತಿ ಮಕ್ಕಳ ಮೇಲೆ ಅಲೆಯನ್ನು ನಡೆಸಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ದೂರನ್ನು ಕೊಟ್ಟಿದ್ರು. ಆದರೆ ಈಗ ಅವರೊಂದು ಹೇಳಿಕೆಯನ್ನು ಕೊಡ್ತಿದ್ದಾರೆ, ಪಬ್ಲಿಕ್ ಟಿವಿಗೆ ಸಹ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರ ಪತ್ನಿ ಸುಕುಮಾರ್ ಅವರ ಪತ್ನಿ ಬಿಡಿಸ್ಕೊಳ್ಳೋದಕ್ಕೆ ಬಂದಂತಹ ಸಂದರ್ಭದಲ್ಲಿ ಅವರ ಮೇಲೆ ಅಲೆಯನ್ನು ನಡೆಸಿ ಅವರ ಮಾಂಗಲ್ಯ ಸರವನ್ನು ಸಹ ಕಿತ್ತಿದ್ದಾರಂತೆ. ಮತ್ತು ಇವರ ಇಂಟೆನ್ಷನ್ 30-40 ಜನ ಬರೋ ನೆಸೆಸಿಟಿ ಏನಿತ್ತು, ನಾನು BJP ಫಾಲೋವರು, ಮತ್ತು ರಾಮ ಪ್ರತಿಷ್ಠಾಪನೆಯ ದಿನ ನನ್ನ ಮನೆಯ ಮೇಲೆ ರಾಮನ ಧ್ವಜವನ್ನು ಹಾರಿಸಿದ್ದೆ, ಹೀಗಾಗಿ ಇದು ಇವ್ರಿಗೇನಾದ್ರು ಕೆರಳಿಸ್ತಾ, ನಾವು ಬದುಕೋದೇ ಬೇಡವಾ, ನಮ್ಮ ಮನೆಯ ಮೇಲೆ ನಾವು ಧ್ವಜವನ್ನು ಹಾರಿಸ್ಕೊಂಡಿದ್ದೀವಿ, ಸೋಷಿಯಲ್ ಮೀಡಿಯಾದಲ್ಲಿ BJP ಪರವಾದಂತಹ ಪೋಸ್ಟ್ಗಳನ್ನು ನಾನು ಹಾಕ್ತಿರ್ತೀನಿ, ಈ ಒಂದು ಇಂಟೆನ್ಷನ್ನಿಂದ ಇವರು ಈ ರೀತಿಯಾದಂತಹ ಕೃತ್ಯವನ್ನು ಮಾಡಿರೋ ಶಂಕೆ ನನಗೆ ಇದೆ, ಅನುಮಾನ ನನಗಿದೆ, ಈ ನಿಟ್ಟಿನಲ್ಲಿ ಪೊಲೀಸರು ತನಿಖೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸುಕುಮಾರ್ ಅವರು ಹೇಳ್ತಿದ್ದಾರೆ. ಸುಕುಮಾರ್ ಅವರ ಪತ್ನಿ, ಅವರ ತಂಗಿಯ ಮಗ, ಮತ್ತು ಅವರ ಅಕ್ಕ, ಅವರ ಮಕ್ಕಳು, ಅವರ ಮಗಳು ಇವತ್ತು SSLC ಎಕ್ಸಾಮ್ ಇದೆ, ಅವ್ರ ಮಗಳಿಗೂ ಕೂಡ ಅಲೆಯನ್ನು ನಡೆಸಿದ್ದಾರೆ. ಸದ್ಯ ಈ ಪ್ರಕರಣ ಸಂಬಂಧ ಸ್ಥಳದಲ್ಲಿ ಇನ್ನೂ ಕೂಡ ಉದ್ವಿಗ್ನ ಪರಿಸ್ಥಿತಿ ಅದೇ ರೀತಿಯಾಗಿ ಇದ್ದಂತೆ ಕಾಣಿಸ್ತಿದೆ. ಈ ಘಟನೆಯಲ್ಲಿ ಯಾರು ಅಲೆಯನ್ನು ನಡೆಸ್ತಂಥವ್ರು ಆ 3 ಜನರನ್ನ ಇದೀಗ ಅರೆಸ್ಟ್ ಮಾಡುವ ಕೆಲಸವನ್ನು KS ಲೇಔಟ್ ಪೊಲೀಸರು ಬಂದಿದ್ದಾರೆ. KS ಲೇಔಟ್ ಇನ್ಸ್ಪೆಕ್ಟರ್ ಜಗದೀಶ್ ಹಾಗೂ ಅಧಿಕಾರಿಗಳ ತಂಡ ಒಂದಷ್ಟು ಮಾಹಿತಿಯನ್ನು ಪಡೆದುಕೊಳ್ಳೋ ಕೆಲಸವನ್ನು ಮಾಡ್ತಿದೆ. ಓಕೆ, ಥ್ಯಾಂಕ್ ಯು ಮೂರ್ತಿ, ತಮ್ಮ ಎಲ್ಲ ಮಾಹಿತಿಗಾಗಿ. ಸ್ಥಳಕ್ಕೆ ಈಗ ಪೊಲೀಸರು ಬಂದು ಎಲ್ಲ ಮಾಹಿತಿ ಪಡ್ಕೋತಾ ಇದ್ದಾರೆ. ಬಟ್ ಇದು ಕೋಮು ದ್ವೇಷನ ಗೊತ್ತಿಲ್ಲ. ಇನ್ನು